ಈಗಾಗಲೇ ಎರಡೂ ರಾಜ ಅಭ್ಯರ್ಥಿಗಳು ಪ್ರಕಟಣೆ ಆದಮೇಲೆ ಬರುವಂಥ ಲೋಕಸಭಾ ಫಲಿತಾಂಶ ಚಿತ್ರ ಸ್ಪಷ್ಟ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ವರ್ಣಾ ಕ್ಷೇತ್ರದಲ್ಲಿ 60,000 ಮತಗಳು ಕೊಡಬೇಕು ನಾನು ಮುಂದುವರಿಬೇಕಾದ್ರೆ ಅನ್ನೋಂಥ ಮಾತನ್ನು ಆಡಿದ್ರೆ ನೋಡಿದರೆ ಎಲ್ಲೋ ಅವ್ರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಹಿನ್ನಡೆ ಆಗ್ತದೆ ಅವ್ರ ಪಕ್ಷಕ್ಕೆ ಅನ್ನುವಂಥ ಭಯ ಇದೆ. ಅದು ಹಿನ್ನಡೆ ಆದರೆ ಅವ್ರಿಗೆ ಅಭದ್ರತೆ ನನಗೂ ಕೂಡ ಆಗುತ್ತೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸಿದ್ದಾರೆ. ಇದು ಒಟ್ಟಾರೆ ಕಾಂಗ್ರೆಸ್ಸಿನ ಒಂದು ದುಸ್ಥಿತಿಯ ಒಂದು ಸ್ಪಷ್ಟವಾದಂಥ ಚಿತ್ರ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿದೆ. ನೋಡ್ರಿ, ಈಗಾಗಲೇ 2 ಕಂತು NDRF ಬಿಡುಗಡೆ ಮಾಡಿದ್ದಾರೆ, 680 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದನ್ನೇ ಇವರು ರೈತರಿಗೆ ಕೊಟ್ಟಿರುವಂಥದ್ದು. ಇವತ್ತೇನು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಅದು ಕೇಂದ್ರ ಸರ್ಕಾರದ NDRF ದುಡ್ಡೇ. ಕೇಂದ್ರ ಸರ್ಕಾರ ದುಡ್ಡು ತಗೊಂಡು ಕೊಟ್ಟು ತಮ್ಮದಂತ ಹೇಳ್ಕೊಳ್ಳುವಂಥ ಮುಖ್ಯಮಂತ್ರಿಗಳಿಗೆ ಅಮಿತ್ ಶಾ ಬಗ್ಗೆ ಮಾತನಾಡುವಂಥ ಯಾವ ನೈತಿಕತೆ ಇದೆ? ಹೇಳಿದ್ನಲ್ಲಪ್ಪ, ಬೇಕಷ್ಟೇ ಅವ್ರು ಕಂಟೆಸ್ಟ್ ಮಾಡದೆ 200, ಅವ್ರ ಲೆಕ್ಕ ಹೇಳಿ 400ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದು ದಾಖಲೆಯ ಪ್ರಮಾಣದ ಒಂದು ರಿಸಲ್ಟ್ ಈ ಬಾರಿ ಸಿಗ್ತದೆ. ಮತ್ತೆ ನರೇಂದ್ರ ಮೋದಿಯವರು ದೊಡ್ಡ ಪ್ರಮಾಣದ ಒಂದು ಬಹುಮತದಿಂದ ಪ್ರಧಾನಮಂತ್ರಿ ಆಗ್ತಾರೆ. ಸರ್, ಈಶ್ವರಪ್ಪನವರು ಅಮಿತ್ ಶಾ ಹೇಳಿದ್ರು ಕಣದಿಂದ ಹಿಂದಕ್ಕೆ ಸರಿಯಲ್ಲ ಅನ್ನುವಂಥ ಮಾತು ಇಲ್ಲ. ಈಗ ಅವ್ರು ತೀರ್ಮಾನ ಮಾಡಿದ್ದಾರೆ, ಜನ ಮುಂದಿನ ತೀರ್ಮಾನ ಮಾಡಿ. ಸರ್, ಈಗ ಸಂತೋಷ್ ಲಾಡ್ದು ಗಣಿ ಇದ್ರ ಲೈಸೆನ್ಸ್ ಲದ್ದ ಆಗಿದ್ರ ಬಗ್ಗೆ ಇಲ್ಲ ನನಗೆ ಅಕ್ರಮ ಗಣಿಗಾರಿಕೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಮಾಹಿತಿ ತಿಳ್ಕೊಂಡ್ರೆ. ಸರ್, DK ಶಿವಕುಮಾರ್ ಹೇಳ್ತಾರೆ BJP ಜೊತೆ ಸೇರಿಕೊಳ್ಳುವ ಮೂಲಕ ಕುಮಾರಸ್ವಾಮಿ ಮತ್ತು ದೇವೇಗೌಡ ಇದ್ದು ಸತ್ತಂತೆ ಅಂತ. ಇದು ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡ್ತಾರೆ. ಒಂದು ಹೇಳ್ತೀನಿ, ರಾಜಕಾರಣದಲ್ಲಿ ಯಾವುದೇ ರಾಜಕಾರಣಿ ಇರಲಿ, ರಾಜಕೀಯ ನಾಯಕಿರಲಿ, ರಾಜಕೀಯ ಪಕ್ಷ ಆಗಲಿ, ಅದಕ್ಕೆ ಸಾವು ಅನ್ನೋದಿಲ್ಲ. ಜನ ಹಲವಾರು ಬಾರಿ ಹಿನ್ನಡೆ ಆದಂಥ ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರಿಗೆ ಮತ್ತೆ ಅಧಿಕಾರ ತಂದುಕೊಟ್ಟಿರುವಂಥ ಹಲವಾರು ಉದಾಹರಣೆಗಳು. ಇದೇ ಕಾಂಗ್ರೆಸ್ನವ್ರು ಸೋತಿರಲಿಲ್ವ? 2018 ಸೋತಿದ್ರು. ಆದ್ದರಿಂದ ಒಂದು ರಾಜಕೀಯ ಪಕ್ಷ ಅಥವಾ ಅವ್ರ ನಾಯಕರನ್ನ ಈ ಥರ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸರ್, ನಿಮ್ಮ ಪ್ರತಿಸ್ಪರ್ಧಿ ಹೇಳ್ತಾ ಇದ್ದಾರೆ ನಿಮ್ಮನ್ನು DK ಮಾಡೋದು ಬೇಡ ಅಂತ, ಬರೀ ಕಾಂಗ್ರೆಸ್ಸಿನ ಗ್ಯಾರಂಟಿ ಹೇಳ್ಕೊಂಡು ಹೋದ್ರೆ ಸಾಕು ಅಂತಾರೆ. ಅಲ್ಲ, ಅವ್ರು ಗ್ಯಾರಂಟಿನೇ ನಂಬ್ಕೊಂಡ್ರು. ಯಾಕಂದರೆ ನಾವು ಈ ಜಿಲ್ಲೆಯಲ್ಲಿ, ಗದಗ ಜಿಲ್ಲೆಯಲ್ಲಿ ಹಲವಾರು ವರ್ಷ ರಾಜಕಾರಣದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ಸಾಧನೆ ಇಲ್ಲಿ ಲೋಕಲ್ ಏನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅದು ಗ್ಯಾರಂಟಿ ಬಗ್ಗೆ ಹೇಳ್ತಾರೆ. ಗ್ಯಾರಂಟಿಯಲ್ಲಿ ಆಗಿರುವಂಥ ಅವಘಡ ಇವತ್ತು ದೊಡ್ಡ ಪ್ರಮಾಣದಲ್ಲಿದೆ. ಬರುವಂಥ ದಿನಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅದು ಅಭಿವ್ಯಕ್ತ ಆಗ್ತದೆ. ಆದ್ದರಿಂದ ಗ್ಯಾರಂಟಿ ನಂಬ್ಕೊಂಡವ್ರಿಗೆ ಒಂದು ಹುಸಿ ಒಂದು ಭರವಸೆಯನ್ನು ಕೊಟ್ಟವ್ರಿಗೆ ಜನ ಪಾಠ ಕಲಿಸ್ತಾರೆ. ಮೋದಿ ಗ್ಯಾರಂಟಿ ಮೇಲೆ ನಿಮ್ಗೆ ಹೆಂಗೆ ಅನಿಸ್ತದೆ? ನನ್ನನ್ನು ಭಾಳ ವರ್ಷದಿಂದ ನೋಡಿರಲ್ಲ. ಆಧಾರರಹಿತವಾಗಿರುವಂತಹ ಹತಾಶರಾಗಿ ಹೇಳ್ಕೊಳ್ಳಿ ನಾವು ಉತ್ತರ ಕೊಡೋದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ YoYo TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.